Hello and welcome to Panchajanya IAS. Today in this session, we are going to see the current affairs of 17th August 2024. Now let us look at the list of the topics that today we are going to discuss. Here, first topic is about National Film Awards. Okay, so idu namge art and culture nalli now. ಇಂಡಿಯನ್ ಸಿನಿಮಾ ಆಗಿರ್ಬೋದು, ಹಾಗೆ ಇಂಪಾರ್ಟೆಂಟ್ ಏನು ರಾಷ್ಟ್ರೀಯ ಪ್ರಶಸ್ತಿಗಳಾಗಿರ್ಬೋದು, ಸೊ ಇವುಗಳ ಬಗ್ಗೆ ಸ್ಟಡಿಯನ್ನು ಮಾಡ್ತೀವಿ. ಸೊ ಹೀಗಾಗಿ ಆರ್ಟ್ ಆ್ಯಂಡ್ ಜಿ ಎಸ್ ಪೇಪರ್ 1 ನಲ್ಲಿ ಬರುವಂಥ ಆರ್ಟ್ ಆ್ಯಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ನಲ್ಲಿ ಸೊ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಸೆಕೆಂಡ್ ಟಾಪಿಕ್, ಸೊ ಇಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿ ಸೊ ಏನಂತಂದರೆ ಸೊ 2014 ಕೊನೆಯ ಬಾರಿಗೆ ಅಲ್ಲಿ ವಿಧಾನಸಭೆಗೆ ಏನು ಎಲೆಕ್ಷನ್ ನಡೆದಿತ್ತು. ಸೊ ಸುಮಾರು 10 ವರ್ಷಗಳ ಆದ ನಂತರ ಏನಾಗ್ತಾ ಇದೆ ಅಂತಂದ್ರೆ ಸೊ ಈ ಒಂದು ಭಾಗದಲ್ಲಿ ಇಲೆಕ್ಷನ್ ನಡೀತಾ ಇದೆ. ಸೊ ಅದರ ಕುರಿತಾಗಿ ನಮಗೆ ಸೊ ಈ ಒಂದು ಟಾಪಿಕ್ ಜಿ ಎಸ್ ಪೇಪರ್ 2 ನಲ್ಲಿ ಬರುವಂತ ಸೊ ಪಾಲಿಟಿನಲ್ಲಿ ಇದು ಇಂಪಾರ್ಟೆಂಟ್ ಆಗತ್ತೆ. ಎನ್ಶೂರಿಂಗ್ ಸೋಷಿಯಲ್ ಜಸ್ಟಿಸ್ ಇನ್ ದ ಬ್ಯೂರೋಕ್ರಸಿ. ಓಕೆ, ಸೊ ಇದು ನಮಗೆ ಜಿ ಎಸ್ ಪೇಪರ್ 3 ನಲ್ಲಿ ಬರುವಂತ ಸೋಷಿಯಲ್ ಜಸ್ಟಿಸ್ ನಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್, ಸೊ ಇಸ್ರೋ ಅವರು ಏನಂತಂದ್ರೆ ಇತ್ತೀಚೆಗೆ ಓಕೆ ಸೊ ಇಲ್ಲಿ ಒಂದು ಉಪಗ್ರಹವನ್ನ ಲಾಂಚ್ ಮಾಡಿದ್ದಾರೆ. ಓಕೆ, ಸೊ ಆ ಉಪಗ್ರಹವನ್ನ ಲಾಂಚ್ ಮಾಡ್ಲಿಕ್ಕೆ ಇಲ್ಲಿ HSLV D3 ಅನ್ನುವಂತ ರಾಕೆಟ್ ಅನ್ನ ಬಳಸ್ತಾರೆ. ಓಕೆ, ಸೊ ಹೀಗಾಗಿ ಈ ಒಂದು ಟಾಪಿಕ್ ನಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸೊ ಇದು ನಮ್ಗೆ ಜಿ ಎಸ್ ಪೇಪರ್ 3 ನಲ್ಲಿ ಬರುತ್ತೆ. ಸೊ ಇದರಲ್ಲಿ ನಮ್ಗೆ ಅದು ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್, ಸೊ ಇತ್ತೀಚೆಗೆ ಏನು ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿರೋಧಿ ಹೋರಾಟ ಏನು ನಡೀತಾ ಇದಲ್ವಾ, ಸೊ ಆ ಹೋರಾಟದಿಂದ ಸೊ ಇಲ್ಲಿ ಭಾರತದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರತ್ತೆ ಅನ್ನೋದ್ರ ಮೇಲೆ ಸೊ ಈ ಒಂದು ಆರ್ಟಿಕಲ್ ಇದೆ. ಸೊ ಇದು ನಮಗೆ ಜಿ ಎಸ್ ಪೇಪರ್ 2 ನಲ್ಲಿ ಬರುವಂತ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್, ಸೊ ಇಲ್ಲಿ ಮಂಕಿ ಪಾಕ್ಸ್ ಅಥವಾ ಎಂ ಪಾಕ್ಸ್ ಅಂತ ಬರುತ್ತೆ. ಸೊ ಇದು ಒಂದು ರೀತಿಯ ಕಾಯಿಲೆ. ಸೊ ಇದು ಏನಂತಂದ್ರೆ ಇತ್ತೀಚೆಗೆ ಈ ಒಂದು ಪಾಕಿಸ್ತಾನದಲ್ಲಿ ಕಾಣಿಸಿಕೊಂಡಿದೆ. ಸೊ ಈ ರೀತಿ ಏನಂತಂದ್ರೆ ಇದು ಅಂದ್ರೆ ಪಾಕಿಸ್ತಾನದಲ್ಲಿ ಈ ರೀತಿ ಒಂದು ಪ್ರಕರಣ ದಾಖಲಾಗುವ ಮೂಲಕ ಏನಂತಂದ್ರೆ ಸೊ ಇದು ಏಷ್ಯಾದಲ್ಲಿ ದಾಖಲಾದಂತ ಮೊದಲ ಒಂದು ಪ್ರಕರಣ ಆಗಿದೆ. ಸೊ ಇದು ನಮಗೆ ಜಿ ಎಸ್ ಪೇಪರ್ 2 ನಲ್ಲಿ ಹೆಲ್ತ್ ಅನ್ನುವಂತ ಒಂದು ಟಾಪಿಕ್ ಬರುತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್, ಸೆಂಟರ್ ಅನ್ವಿಲ್ಸ್ ನ್ಯೂ ಸಿಸ್ಟಮ್ ಟು ಸ್ಟಡಿ ವೆದರ್ ಕ್ರಾಪ್ ಪ್ಯಾಟರ್ನ್. ಸೊ ಇಲ್ಲಿ ಕೇಂದ್ರ ಸರ್ಕಾರದವರು ಒಂದು ಏನು ವ್ಯವಸ್ಥೆನ ಅಥವಾ ಒಂದು ಸಿಸ್ಟಮ್ನ ತಂದಿದ್ದಾರೆ. ಸೊ ಅದು ಏನಂತಂದ್ರೆ ಇಲ್ಲಿ ಕ್ರಾಪ್ ಪ್ಯಾಟರ್ನ್ ಆಗಿರ್ಬೋದು, ಹಾಗೆ ಹವಾಮಾನವನ್ನ ಅಧ್ಯಯನ ಮಾಡಲಿಕ್ಕೆ ತಂದಿರುವಂತ ಒಂದು ವ್ಯವಸ್ಥೆ ಆಗಿದೆ. ಸೊ ಇದು ನಮ್ಗೆ ಜಿ ಎಸ್ ಪೇಪರ್ 3 ನಲ್ಲಿ ಅಗ್ರಿಕಲ್ಚರ್ ಕೃಷಿ ಅಂತ ಬರುತ್ತೆ. ಸೊ ಅದರಲ್ಲಿ ಈ ಒಂದು ಟಾಪಿಕ್ ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ಸ್ ಗಳನ್ನ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಏನಿದು ಇಲ್ಲಿ ಟಾಪಿಕ್ ಅಂತಂದ್ರೆ ಆಟಮ್ ಟ್ರಾಫಿ ಕಾಂತಾರಾಜ್ ರಿಷಬ್ ದ ಬೆಸ್ಟ್ ಆಕ್ಟರ್ ಆಟ್ ರೀಜನಲ್ ಮೂವೀಸ್ ಫೀಲ್ ದ ಶೋ ಆಟ್ ನ್ಯಾಷನಲ್ ಫಿಲ್ಮ್ ಅವಾರ್ಡ್. ಸೊ ಇಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಕೀವರ್ಡ್ ಏನಿಲ್ಲಿ ನ್ಯಾಷನಲ್ ಫಿಲ್ಮ್ ಫಿಲ್ಮ್ ಅವಾರ್ಡ್ಸ್ ಅಂತ. ನಮಗೆ ಸ್ಟೇಟ್ ಎಕ್ಸಾಮ್ಗಳಲ್ಲಿ ಯಾವ ಒಂದು ಮೂವಿಗೆ ಅಥವಾ ಯಾವ ಆಕ್ಟರ್ಗಳಿಗೆ ಸೊ ಇಲ್ಲಿ ಪ್ರಶಸ್ತಿಯನ್ನು ಘೋಷಣೆಯನ್ನು ಮಾಡ್ತಾರೆ ಅಥವಾ ನೀಡಿದ್ದಾರೆ ಅಂತ ಕೇಳ್ಬೋದು. ಸೊ ಈ ಯು ಪಿ ಎಸ್ ಸಿ ಅಂತ ಬಂದಾಗ ಸೊ ನಮಗೆ ಇಲ್ಲಿ ಆ ನೀಡಿರುವಂಥ ಪ್ರಶಸ್ತಿ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಸೊ ಇಲ್ಲಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ರಾಷ್ಟ್ರೀಯ ಏನು ಚಲನಚಿತ್ರ ಪುರಸ್ಕಾರ ಅಂತ ಹೇಳಿ. ಸೊ ಇಲ್ಲಿ ಈ ಒಂದು ಅವಾರ್ಡ್ ಅನ್ನಲ್ಲಿ ಹಲವಾರು ಕ್ಯಾಟಗರಿಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅವಾರ್ಡ್ ಅನ್ನ ಘೋಷಣೆ ಮಾಡಿದ್ದಾರೆ. ಓಕೆ, ಹಾಗಿದ್ರೆ ಯಾವೆಲ್ಲ ಒಂದು ಕ್ಯಾಟಗರಿಗಳಲ್ಲಿ ಇಲ್ಲಿ ಅವಾರ್ಡ್ ಅನ್ನ ಸೊ ನೀಡಿದ್ದಾರೆ ಅಂತಂದ್ರೆ ಇಲ್ಲಿ ಸೊ ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ನಮ್ಮ ಕನ್ನಡದ 2 ಫಿಲ್ಮ್ಗಳು. ಓಕೆ, ಸೊ 2 ಫಿಲ್ಮ್ಗಳಿಗೆ 4 ಏನು ನ್ಯಾಷನಲ್ ಫಿಲ್ಮ್ ಅವಾರ್ಡ್ಗಳನ್ನ ನೀಡಿದ್ದಾರೆ. ಓಕೆ, ಸೊ ಅದರಲ್ಲಿ ಏನಂತಂದ್ರೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನ ಸೊ ಕಾಂತಾರ ಚಲನಚಿತ್ರಕ್ಕಾಗಿ ರಿಷಬ್ ಶೆಟ್ಟಿ ಅವರಿಗೆ ನೀಡಿದ್ದಾರೆ. ಹಾಗೆ ಅದೇ ಚಿತ್ರಕ್ಕಾಗಿ ಓಕೆ ಕಾಂತಾರ ಫಿಲ್ಮ್ಗೆ ಸೊ ಇಲ್ಲಿ ಬೆಸ್ಟ್ ಪಾಪ್ಯುಲರ್ ಫಿಲ್ಮ್ ಪ್ರೊವೈಡಿಂಗ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂದ್ರೆ ಅತ್ಯುತ್ತಮ ಒಂದು ಮನರಂಜನಾ ಚಿತ್ರವಾಗಿ ಸೊ ಕಾಂತಾರ ಚಿತ್ರಕ್ಕೆ ಸೊ ಪ್ರಶಸ್ತಿಯನ್ನ ನೀಡಿದ್ದಾರೆ. ಹಾಗೆ KGF ಫಿಲ್ಮ್ಗೂ ಕೂಡ ಸೊ 2 ಅಂತಾರಾಷ್ಟ್ರೀಯ ಏನು ಈ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಅನ್ನ ನೀಡಿದ್ದಾರೆ. ಸೊ ಇಲ್ಲಿ ಏನಂತಂದ್ರೆ ನಾವು ತಿಳ್ಕೊಳ್ಬೇಕಾಗಿರೋದು ನ್ಯಾಷನಲ್ ಫಿಲ್ಮ್ ಅವಾರ್ಡ್ಗಳ ಬಗ್ಗೆ.
ಇದನ್ನ ಯಾವಾಗ ಲಾಂಚ್ ಮಾಡಿದ್ರು, ಯಾವೆಲ್ಲ ಒಂದು ಕ್ಯಾಟಗರಿಗಳಿಗೆ ಇದನ್ನ ನೀಡ್ತಾರೆ ಅಂತಂದ್ರೆ, ಸೊ ಫಸ್ಟ್ ಒನ್ ಅಬೌಟ್ ದ ಅವಾರ್ಡ್ಸ್, ಸೊ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ರೀತಿಯ ಒಂದು ಪ್ರಶಸ್ತಿಗಳನ್ನ ಯಾವಾಗ ಎಸ್ಟಾಬ್ಲಿಷ್ ಮಾಡಲಾಯಿತು ಅಂತಂದ್ರೆ 1954 ಅಲ್ಲಿ ಮಾಡಲಾಗತ್ತೆ. ಸೊ ಇದನ್ನ ಯಾವಾಗಿನಿಂದ ನೀಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ 1973 ಈ ಒಂದು ಪ್ರಶಸ್ತಿಗಳನ್ನ ಯಾರು ನೀಡ್ತಾರೆ ಅಂತಂದ್ರೆ, ಇಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ನೀಡ್ತಾರೆ. ಸೊ ಇದು ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಯರ್ 1954 ಹಾಗೆ ಇದನ್ನ ನೀಡುವಂತವರು ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಭಾರತ ಸರ್ಕಾರದವರು ಈ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ. ಹಾಗಿದ್ರೆ ಈ ಒಂದು ಏನು ನ್ಯಾಷನಲ್ ಫಿಲ್ಮ್ ಅವಾರ್ಡ್ಗಳನ್ನ, ಸೊ ಇದಕ್ಕೆ ಆಯ್ಕೆಯನ್ನ ಹೇಗೆ ಮಾಡ್ತಾರೆ, ಯಾರು ಮಾಡ್ತಾರೆ ಇಲ್ಲಿ ಅಂತಂದ್ರೆ, ಎವ್ರಿ ಇಯರ್ ಅಂದ್ರೆ ಪ್ರತಿ ವರ್ಷ ಈ ರೀತಿಯ ಒಂದು ಪ್ರಶಸ್ತಿಗಳನ್ನ ನೀಡ್ತಾರೆ. ಓಕೆ, ಸೊ ಇದಕ್ಕಾಗಿ ನ್ಯಾಷನಲ್ ಪ್ಯಾನಲ್ ಅಪಾಯಿಂಟೆಡ್ ಬೈ ದ ಗವರ್ಮೆಂಟ್. ಓಕೆ, ಸೊ ಇಲ್ಲಿ ಸರ್ಕಾರದವ್ರು ಏನ್ ಮಾಡ್ತಾರೆ, ಇಲ್ಲಿ ಒಂದು ಪ್ಯಾನಲ್ ಅನ್ನ ರಾಷ್ಟ್ರೀಯ ಮಟ್ಟದ ಒಂದು ಪ್ಯಾನಲ್ ಅನ್ನ ರಚನೆಯನ್ನ ಮಾಡ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಇಲ್ಲಿ ವಿನ್ನಿಂಗ್ ಎಂಟ್ರಿ, ಓಕೆ, ಸೊ ಇಲ್ಲಿ ಏನು ಬೆಸ್ಟ್ ಆಕ್ಟರ್ ಆಗಿರ್ಬೋದು, ಬೆಸ್ಟ್ ಆಕ್ಟ್ರೆಸ್ ಆಗಿರ್ಬೋದು, ಬೆಸ್ಟ್ ಫಿಲ್ಮ್, ಸೊ ಈ ರೀತಿ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಬೆಸ್ಟ್ ಡೈರೆಕ್ಟರ್, ಸೊ ಈ ರೀತಿ ಕ್ಯಾಟಗರಿಯನ್ನ ಮಾಡ್ತಾರೆ. ಓಕೆ, ಆ ರೀತಿ ಏನು ಪ್ರತ್ಯೇಕವಾಗಿ ಇಲ್ಲಿ ಪ್ರಶಸ್ತಿಯನ್ನ ನೀಡ್ತಾರೆ. ಸೊ ಈ ಒಂದು ಪ್ರಶಸ್ತಿ ಸಮಾರಂಭವನ್ನ ಎಲ್ಲಿ ಹೆಲ್ಡ್ ಮಾಡ್ತಾರೆ ಅಂತಂದ್ರೆ, ದೆಹಲಿಯಲ್ಲಿ ಹೆಲ್ಡ್ ಮಾಡ್ತಾರೆ. ಓಕೆ, ಸೊ ಈ ಒಂದು ಪ್ರಶಸ್ತಿಯನ್ನ, ಸೊ ಇಲ್ಲಿ ಪ್ರೆಸಿಡೆಂಟ್ ಅವರು ರಾಷ್ಟ್ರಪತಿ ಅವರು ಏನ್ ಮಾಡ್ತಾರೆ, ಇಲ್ಲಿ ಪ್ರೆಸೆಂಟ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ನೀಡ್ತಾರೆ. ಸೊ ಇಲ್ಲಿ ಈ ಹಾಗಿದ್ರೆ ಈ ಏನು ಈ ಒಂದು ನ್ಯಾಷನಲ್ ಫಿಲ್ಮ್ ಅವಾರ್ಡ್ಗಳಿಗೆ ಆಯ್ಕೆ ಆಗಬೇಕಿದ್ರೆ ಆ ಒಂದು ಫಿಲ್ಮ್ಗಳು ಆ ಒಂದು ಹಿಂದಿನ ವರ್ಷದ ಫಿಲ್ಮ್ಗಳಾಗಿರ್ಬೇಕು, ಆ ಹಿಂದಿನ ವರ್ಷದಲ್ಲಿ ಆ ಫಿಲ್ಮ್ಗಳನ್ನ ಮಾಡಿರ್ಬೇಕು ಅಂತ ಒಂದು ಫಿಲ್ಮ್ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ತಾರೆ ಅಂದ್ರೆ ಎಲಿಜಿಬಲ್ ಆಗಿರತ್ತೆ. ಸೊ ಇದಿಷ್ಟು ನಮಗೆ ಈ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಗಳ ಬಗ್ಗೆ ಸೊ ಬೇಸಿಕ್ ಆಗಿ ಗೊತ್ತಿರಬೇಕಾಗಿರುವಂತ ಮಾಹಿತಿ. ಸೊ ನೆಕ್ಸ್ಟ್ ಇಲ್ಲಿ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಈ ಹಿಂದೆ ಬೇರೆ ಹೆಸರಿನಲ್ಲಿ ಸೊ ಈ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಗಳನ್ನ ಕೊಡ್ತಾ ಇದ್ರು. ಸೊ ಇವಾಗ ಆ ನೇಮಿಂಗ್ ಅನ್ನ ಚೇಂಜ್ ಮಾಡಿದ್ದಾರೆ ಏನಂತಂದ್ರೆ, ಇಲ್ಲಿ ಸೊ ಮೊದಲು ಇಲ್ಲಿ ಬೆಸ್ಟ್ ಡೆಬ್ಯೂ ಫಿಲ್ಮ್ ಡೈರೆಕ್ಟರ್ ಅಂದ್ರೆ ಬೆಸ್ಟ್ ಡೆಬ್ಯೂ ಫಿಲ್ಮ್ ಡೈರೆಕ್ಟರ್ ಅಂತಂದ್ರೆ ಯಾರು ಮೊದಲನೇ ಬಾರಿಗೆ ಚಿತ್ರವನ್ನ ನಿರ್ದೇಶನವನ್ನ ಮಾಡಿರ್ತಾರಲ್ವಾ ಅವರಿಗೆ, ಸೊ ಇಲ್ಲಿ ಇಂದಿರಾ ಗಾಂಧಿ ಅವಾರ್ಡ್ ಅನ್ನ ನೀಡ್ತಾ ಇದ್ರು. ಓಕೆ, ಸೊ ಈ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ನಲ್ಲಿ. ಓಕೆ, ಸೊ ಇವಾಗ ಈ ಇಂದಿರಾ ಗಾಂಧಿ ಅವಾರ್ಡ್ ನ ಹೆಸರಿನ ಬದಲಾಗಿ ಅದಕ್ಕೆ ಬೆಸ್ಟ್ ಡೆಬ್ಯೂ ಫಿಲ್ಮ್ ಆಫ್ ಎ ಡೈರೆಕ್ಟರ್ ಅಂತ ನೀಡ್ತಾರೆ. ಹಾಗೆ ಸೊ ಈ ಹಿಂದೆ ನರ್ಗಿಸ್ ದತ್ತ ಅವಾರ್ಡ್ ಫಾರ್ ಬೆಸ್ಟ್ ಫೀಚರ್ ಫಿಲ್ಮ್ ಆನ್ ನ್ಯಾಷನಲ್ ಇಂಟಿಗ್ರೇಷನ್, ಸೊ ಈ ಒಂದು ಕ್ಯಾಟಗರಿಯಲ್ಲಿ ಯಾವುದು ಬೆಸ್ಟ್ ಫೀಚರ್ ಫಿಲ್ಮ್ ಆನ್ ನ್ಯಾಷನಲ್ ಇಂಟಿಗ್ರೇಷನ್, ಸೊ ಈ ಒಂದು ಕ್ಯಾಟಗರಿಗೆ ನರ್ಗಿಸ್ ದತ್ತ ಅವಾರ್ಡ್ ಅನ್ನ ನೀಡಲಾಗ್ತಾ ಇತ್ತು. ಸೊ ಇವಾಗ ಈ ನರ್ಗಿಸ್ ದತ್ತ ಅವಾರ್ಡ್ ಬದಲಾಗಿ ಸೊ ಏನಂತಂದ್ರೆ ಬೆಸ್ಟ್ ಫೀಚರ್ ಫಿಲ್ಮ್ ಪ್ರಮೋಟಿಂಗ್ ನ್ಯಾಷನಲ್ ಸೋಷಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ವ್ಯಾಲ್ಯೂಸ್, ಸೊ ಈ ಒಂದು ಹೆಸರಿನಡಿಯಲ್ಲಿ ಏನು ಇವಾಗ ಸೊ ಪ್ರಶಸ್ತಿಯನ್ನ ನೀಡಲಾಗತ್ತೆ. ಹಾಗೆ ಈ ಒಂದು ರೀತಿಯ ಏನು ನ್ಯಾಷನಲ್ ಅವಾರ್ಡ್ಗಳನ್ನ ಘೋಷಣೆ ಮಾಡಲಾಗತ್ತಲ್ವಾ, ಸೊ ಇದರಲ್ಲಿ ಏನು ಕೆಲವೊಂದಿಷ್ಟು ನಗದನ್ನು ಕೂಡ ನೀಡಲಾಗತ್ತೆ. ಓಕೆ, ಸೊ ಅಲ್ಲಿ ಏನಂತಂದ್ರೆ ಇಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಅಂತ ಬರುತ್ತೆ. ಸೊ ಇದಕ್ಕೆ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಕಳೆದ ಬಾರಿ ಅಂತಂದ್ರೆ ಈ ಹಿಂದೆ ಅದಕ್ಕೆ 10 ಲಕ್ಷ ನಗದನ್ನ ಅಂದ್ರೆ ಹಣವನ್ನ ನೀಡಲಾಗ್ತಾ ಇತ್ತು, ಇವಾಗ ಅದನ್ನ 15 ಲಕ್ಷಕ್ಕೆ ಏನ್ ಮಾಡಿದ್ದಾರೆ, ಏರಿಕೆಯನ್ನ ಮಾಡಿದ್ದಾರೆ. ಓಕೆ, ಹಾಗೆ ಇಲ್ಲಿ ಸ್ವರ್ಣ ಕಮಲ ರಿವಾರ್ಡ್ ಬರುತ್ತೆ ಅಂದ್ರೆ ಗೋಲ್ಡನ್ ಲೋಟಸ್. ಹಾಗಿದ್ರೆ ಈ ಒಂದು ರೀತಿಯ ಏನು ಫಲಕವನ್ನ ಯಾರಿಗೆ ನೀಡ್ತಾರೆ ಅಂತಂದ್ರೆ, ಇಲ್ಲಿ ಫಸ್ಟ್ ಒನ್ ಸ್ವರ್ಣ ಕಮಲ. ಸೊ ಇಲ್ಲಿ ಬೆಸ್ಟ್ ಫಿಲ್ಮ್ ಅತ್ಯುತ್ತಮ ಒಂದು ಚಲನಚಿತ್ರಗಳಾಗಿರ್ಬೋದು, ಡೆಬ್ಯೂ ಫಿಲ್ಮ್ ಯಾರು ಒಂದು ಮೊದಲ ಪ್ರಯತ್ನದಲ್ಲಿ ಚಿತ್ರಗಳನ್ನ ಮಾಡಿರ್ತಾರಲ್ವ ಅವರು, ಹಾಗೆ ಫಿಲ್ಮ್ ಪ್ರೊವೈಡಿಂಗ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್. ಎಸ್, ಸೊ ಈ ಅಂದ್ರೆ ಅತ್ಯುತ್ತಮ ಒಂದು ಮನೋರಂಜನಾ ಚಿತ್ರ. ಸೊ ಇದೇ ಒಂದು ಕ್ಯಾಟಗರಿಯಲ್ಲಿ ಕನ್ನಡದ ಕಾಂತಾರ ಚಿತ್ರ ಕೂಡ ಪ್ರಶಸ್ತಿಯನ್ನ ಸೊ ಗಳಿಸಿಕೊಂಡಿದೆ. ಎಸ್, ಸೊ ಇವರಿಗೆ ಇವಾಗ ಎಷ್ಟು ಅಮೌಂಟ್ ಅನ್ನ ನೀಡ್ತಾರೆ ಅಂತಂದ್ರೆ, ಈ ಹಿಂದೆ ಸೊ 2 ಲಕ್ಷವನ್ನ ಸೊ 2 ಲಕ್ಷ ಹಣವನ್ನ ನೀಡಲಾಗ್ತಾ ಇತ್ತು, ಸೊ ಇವಾಗ 3 ಲಕ್ಷ ಹಣವನ್ನ ನೀಡ್ತಾರೆ. ಹಾಗೆ ರಜತ ಕಮಲ ಅಂತ ಬರುತ್ತೆ. ಓಕೆ, ಸೊ ಇದನ್ನ ಬೆಸ್ಟ್ ಫೀಚರ್ ಫಿಲ್ಮ್ ಪ್ರಮೋಟಿಂಗ್ ದ ನ್ಯಾಷನಲ್ ಸೋಷಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ವ್ಯಾಲ್ಯೂಸ್, ಹಾಗೆ ಆಲ್ ದ ಆಕ್ಟಿಂಗ್ ಕ್ಯಾಟಗರಿ, ಬೆಸ್ಟ್ ಸ್ಕ್ರೀನ್ ಪ್ಲೇ, ಮ್ಯೂಸಿಕ್. ಸೊ ಈ ಒಂದು ಕ್ಯಾಟಗರಿಗಳಲ್ಲಿ ಏನಿರ್ತಾರೆ, ಇಲ್ಲಿ
ರಜತ ಕಮಲ ಏನ್ ಹೇಳ್ತಾರೆ ಇಲ್ಲಿ ಅವಾರ್ಡ್ ಅನ್ನು ನೀಡ್ತಾರೆ. ಸೊ ಇವರಿಗೆ ನೀಡುವಂತ ಹಣ ಏನಂತಂದ್ರೆ ಇಲ್ಲಿ ಸೊ 2 ಲ್ಯಾಕ್ ಇದೆ, 2 ಲ್ಯಾಕ್ ರೂಪೀಸ್ ಅನ್ನ ನೀಡಲಾಗತ್ತೆ. ಸೊ ನಾವು ಲೆಟ್ ಅಸ್ ಸೀ ದ ನೆಕ್ಸ್ಟ್ ಟಾಪಿಕ್. ಜಮ್ಮು ಅಂಡ್ ಕಾಶ್ಮೀರ್ ಪೋಲ್ಸ್ ಟು ಬಿ ಹೆಲ್ಡ್ ಇನ್ 3 ಪೇಜಸ್ ಫ್ರಮ್ ಸೆಪ್ಟೆಂಬರ್ 18. ಓಕೆ, ಸೊ ಏನಂತಂದ್ರೆ ಸೊ ಈ ಹಿಂದೆ ಈ ಒಂದು ಪ್ರದೇಶಕ್ಕೆ ಅಂದ್ರೆ ಜಮ್ಮು ಕಾಶ್ಮೀರಕ್ಕೆ ನೀಡಿದಂತ ಏನು ಆರ್ಟಿಕಲ್ 370 ಇತ್ತಲ್ವಾ, ಸೊ ಅದರ ಅಡಿಯಲ್ಲಿ ಈ ಒಂದು ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿತ್ತು. ಸೊ 2019 ಏನ್ ಮಾಡಲಾಗತ್ತೆ ಅಂತಂದ್ರೆ ಈ ಒಂದು ಸ್ಪೆಷಲ್ ಕ್ಯಾಟಗರಿ ಏನು ಸ್ಟೇಟಸ್ ಅನ್ನ ಅದರಿಂದ ಏನ್ ಮಾಡಲಾಗತ್ತೆ ಅಥವಾ ವಿಶೇಷ ಸ್ಥಾನಮಾನವನ್ನ ರದ್ದು ಮಾಡಲಾಗತ್ತೆ, ಅಂದ್ರೆ ಆರ್ಟಿಕಲ್ 370 ಅನ್ನ ಸೊ ಇಲ್ಲಿ ಏನ್ ಮಾಡಲಾಗತ್ತೆ, ಸೊ ರದ್ದತಿಯನ್ನ ಮಾಡಲಾಗತ್ತೆ. ಓಕೆ, ಸೊ ಅದಾದ ನಂತರ ಇಲ್ಲಿ ಈ ಒಂದು ಪ್ರದೇಶವನ್ನ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರ ಹಾಗೆ ಲಡಾಖ್ ಪ್ರದೇಶವನ್ನ ಏನ್ ಮಾಡ್ತಾರೆ ಇಲ್ಲಿ 2 ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆಯನ್ನ ಮಾಡ್ತಾರೆ. ಓಕೆ, ಸೊ ಯಾವಾಗ ಇದು 2019 ಅಲ್ಲಿ. ಓಕೆ, 2019 ಅಲ್ಲಿ ಸೊ ಈ ಒಂದು ಸಂದರ್ಭದಲ್ಲಿ ಏನಂತಂದ್ರೆ ಈ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ಸೊ ವಿಧಾನಸಭೆಯನ್ನ ಹೊಂದುವಂತ ಅವಕಾಶವನ್ನು ನೀಡಲಾಗತ್ತೆ. ವಿಧಾನಸಭೆ ವಿತ್ ಏನು ಆ ಯೂನಿಯನ್ ಟೆರಿಟರಿ, ಸೊ ಇದಕ್ಕೆ ಯಾವುದೇ ರೀತಿಯ ಒಂದು ವಿಧಾನಸಭೆ ಅಥವಾ ಅನ್ನುವಂಥದ್ದು ಬರೋದಿಲ್ಲ. ಓಕೆ, ಸೊ ಕೇವಲ ಇವಾಗ ವಿಧಾನಸಭೆ ಇರುವಂಥದ್ದು ಸೊ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ. ಸೊ ಇದಕ್ಕೆ ಏನಂತಂದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನ್ ಮಾಡತ್ತೆ ಅಂತಂದ್ರೆ ಒಂದು ತೀರ್ಪನ್ನ ನೀಡುತ್ತೆ. ಸೊ 2 ಏನು ಸೆಪ್ಟೆಂಬರ್ 30 ವೇಳೆಗಾಗಿ ಸೊ ನೀವೇನು ಮಾಡ್ಬೇಕಂದ್ರೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನ ನೀಡುತ್ತೆ ಸೆಪ್ಟೆಂಬರ್ 30 ಒಳಗಾಗಿ ಸೊ ಅಲ್ಲಿ ಇಲೆಕ್ಷನ್ ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ಹೀಗಾಗಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಏನ್ ಮಾಡಿದ್ದಾರೆ ಸೆಪ್ಟೆಂಬರ್ 18 ಸೊ ಇಲ್ಲಿ ಇಲೆಕ್ಷನ್ ಅನ್ನ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಇಲ್ಲಿ ಲಾಸ್ಟ್ ಟೈಮ್ ನೀವು ನೋಡಿದ್ರೆ 2014 ಏನಾಗಿತ್ತು ಅಂತಂದ್ರೆ ಇಲ್ಲಿ ಅಸೆಂಬ್ಲಿ ಇಲೆಕ್ಷನ್ ಅನ್ನುವಂಥದ್ದು ನಡೆದಿರುತ್ತೆ. ಓಕೆ, ಸೊ ಅಂದ್ರೆ ಇಲ್ಲಿ ಇವರ ಟರ್ಮ್ ಇರುವಂತದ್ದು 2018-19 ಮುಗಿಯುತ್ತೆ. ಸೊ ಇಲ್ಲಿ ಏನಾಗುತ್ತೆ 2019 ಇಲ್ಲಿ ಸೊ ಈ ಒಂದು ವಿಶೇಷ ಸ್ಥಾನಮಾನವನ್ನ ರದ್ದು ಮಾಡಲಾಗತ್ತೆ. ಸೊ ಇಲ್ಲಿ 2 ಕೇಂದ್ರಾಡಳಿತ ಪ್ರದೇಶವನ್ನ ಮಾಡಲಾಗತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಸೊ ಇಲ್ಲಿ ಈ ಒಂದು ಪ್ರದೇಶ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಇದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಸೊ ಇದಕ್ಕೆ ವಿಧಾನಸಭೆಯನ್ನ ಕೂಡ ರಚಿಸಿಕೊಳ್ಳಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ರು ಕೂಡ ಸೊ ಇವರಿಗೆ ಇರುವಂತಹ ಅಧಿಕಾರ ಅನ್ನುವಂಥದ್ದು ಏನಿದೆ ತುಂಬಾ ಕಡಿಮೆ ಇದೆ. ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಈ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಅವ್ರಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ತಿದ್ದುಪಡಿಯ ಮೂಲಕ ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಏನ್ ಮಾಡಿದ್ದಾರೆ ಆ ಒಂದು ಪ್ರದೇಶಕ್ಕೆ ಹೆಚ್ಚಿನ ಒಂದು ಅಧಿಕಾರವನ್ನ ನೀಡಿದ್ದಾರೆ. ಸೊ ನೆಕ್ಸ್ಟ್ ಟಾಪಿಕ್ ಎನ್ಶೂರಿಂಗ್ ಸೋಷಿಯಲ್ ಜಸ್ಟಿಸ್ ಇನ್ ದ ಬ್ಯೂರೋಕ್ರಸಿ ಅಂತ ಇದೆ. ಸೊ ಯಾಕೆ ಈ ಒಂದು ಟಾಪಿಕ್ ಇವಾಗ ಸುದ್ದಿಯಲ್ಲಿದೆ ಅಂತಂದ್ರೆ ಇತ್ತೀಚೆಗೆ ಏನು ಅಪೋಸಿಷನ್ ಲೀಡರ್ ಲೋಕಸಭೆ ಅಪೋಸಿಷನ್ ಲೀಡರ್ ಅವರು ಸೊ ತಮ್ಮ ಭಾಷಣವನ್ನ ಮಾಡ್ತಾ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಏನು ಇತ್ತೀಚೆಗೆ ಮಂಡನೆ ಆಗಿದ್ದಲ್ವಾ ಬಜೆಟ್, ಆ ಒಂದು ಬಜೆಟ್ ಮೇಕಿಂಗ್ ಪ್ರೊಸೆಸ್ ಅಲ್ಲಿ ಯಾವುದೇ ಒಂದು ಅಂದ್ರೆ ಏನು ಮೈನಾರಿಟಿ ಕಮ್ಯುನಿಟಿ ಆಗಿರ್ಬೋದು ಅಥವಾ ಓಬಿಸಿಯ ಒಂದು ರೀಪ್ರೆಸೆಂಟೇಷನ್ ಅಥವಾ ಪ್ರಾತಿನಿಧ್ಯ ಅಥವಾ ಅವರನ್ನ ಒಳಗೊಳ್ಳುವಿಕೆ ಅನ್ನುವಂಥದ್ದು ಅಂದ್ರೆ ಅವರ ಅನುಪಸ್ಥಿತಿ ಇದೆ ಅಂತ ಹೇಳಿ ಏನ್ ಮಾಡ್ತಾರೆ ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಾರೆ. ಓಕೆ, ಸೊ ಈ ನಿಟ್ಟಿನಲ್ಲಿ ನಮ್ಗೆ ಸೊ ಇಲ್ಲಿ ಏನು ಅಪ್ಪರ್ ಏನು ಒಂದು ಡಿಸಿಷನ್ ಮೇಕಿಂಗ್ ಅಲ್ಲಿ ಈ SC ST ಕಮ್ಯುನಿಟಿ ಅಥವಾ ಈ OBC ಆಗಿರ್ಬೋದು, ಓಕೆ, ಸೊ ಇವುಗಳ ಪ್ರಾತಿನಿಧ್ಯ ಯಾಕೆ ಕಡಿಮೆ ಇದೆ ಅಂತ ಹೇಳಿ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಇನ್ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಅಪ್ಪರ್ ಕಾಸ್ಟ್ ಡಾಮಿನೇಷನ್ ಇನ್ ಸಿವಿಲ್ ಸರ್ವಿಸ್ ಅಂದ್ರೆ ನಾಗರಿಕ ಪರೀಕ್ಷೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೇಲ್ವರ್ಗದ ಜಾತಿಗಳ ಒಂದು ಪ್ರಾಬಲ್ಯ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಅಂತಂದ್ರೆ ಇಲ್ಲಿ ಸೊ ಇಲ್ಲಿ ಇನ್ಫ್ಯಾಕ್ಟ್ ಸೊ ಈ ಒಂದು ಪಾಯಿಂಟ್ಗೆ ಈ ಪಾಯಿಂಟ್ ಅನ್ನ ಕನೆಕ್ಟ್ ಮಾಡಿ ಹೇಳೋದಾದ್ರೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಬಂದಾಗ ಸೊ ಇಲ್ಲಿ ಮೊದಲನೇದಾಗಿ ಜನರಲ್ ಕ್ಯಾಟಗರಿ. ಓಕೆ, ಸೊ ಇವರಿಗೆ ಏಜ್ ಲಿಮಿಟ್ ಎಷ್ಟಿರತ್ತೆ ಅಂತಂದ್ರೆ ಇಲ್ಲಿ ಮಿನಿಮಮ್ ಎಲ್ರಿಗೂ ಕೂಡ ಎಷ್ಟಿರತ್ತೆ 21 ಇರತ್ತೆ. ಸೊ ಇವರಿಗೆ ಮ್ಯಾಕ್ಸಿಮಮ್ ಲಿಮಿಟ್ ಅಂದ್ರೆ ಸೊ ಏಜ್ ಲಿಮಿಟ್ ಎಷ್ಟಿರತ್ತೆ ಇಲ್ಲಿ 32 ಇರತ್ತೆ. ಓಕೆ, ಸೊ ಅಂದ್ರೆ ಇವರಿಗೆ ಟೋಟಲ್ 6 ಅಟೆಂಪ್ಟ್ಸ್ ಇರತ್ತೆ. ಹಾಗೆ ಇನ್ನು OBC ಕ್ಯಾಟಗರಿ ಅವರಿಗೆ, ಓಕೆ, ಸೊ ಇವರಿಗೆ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿರತ್ತೆ
35 ಇಯರ್ಸ್ ಇರೋದು. ಸೊ ಇವರಿಗಿರುವಂತ ಅಟೆಂಪ್ಟ್ ಎಷ್ಟಿರುತ್ತೆ? 9 ಅಟೆಂಪ್ಟ್ ಇರುತ್ತೆ. ಹಾಗೆ ಸೊ ನೆಕ್ಸ್ಟ್ SC ST ಕಮ್ಯುನಿಟಿ. ಸೊ ಇವರಿಗೆ ಇರುವಂತ ಮ್ಯಾಕ್ಸಿಮಮ್ ಏನು ಅಪ್ಪರ್ ಲಿಮಿಟ್ ಎಷ್ಟಿರುತ್ತೆ ಅಂತಂದ್ರೆ 37 ಇರುತ್ತೆ. ಸೊ ಇವ್ರಿಗೆ ಯಾವುದೇ ಒಂದು ಇಲ್ಲಿ ಏನು ಅಟೆಂಪ್ಟ್ಸ್ ಇರುತ್ತಲ್ವಾ, ಸೊ ಅದಕ್ಕೆ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಓಕೆ, ಅನ್ಲಿಮಿಟೆಡ್ ಇರುತ್ತೆ. ಹಾಗೆ ಇನ್ನು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ಬರ್ತಾರೆ, ಅಂದ್ರೆ ಅಂಗವಿಕಲರಿರ್ತಾರಲ್ವಾ, ಅವರಿಗೆ ಕೂಡ ಏನಿರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಅಪ್ಪರ್ ಲಿಮಿಟ್ ಎಷ್ಟಿರುತ್ತೆ ಇಲ್ಲಿ, 42 ಇಯರ್ ಇರುತ್ತೆ. ಸೊ ಇವ್ರಿಗೆ ಏನಂತಂದ್ರೆ ಇನ್ ಕೇಸ್ ಇವರು ಕೂಡ SC ST ಕಮ್ಯುನಿಟಿಗೆ ಬಿಲಾಂಗ್ ಆಗಿದ್ರೆ, ಓಕೆ, ಸೊ ಇವರು SC ST ಕಮ್ಯುನಿಟಿಗೆ ಬಿಲಾಂಗ್ ಆಗಿದ್ರೆ, ಸೊ ಇವ್ರಿಗೂ ಕೂಡ ಏನಂತಂದ್ರೆ ನಂಬರ್ ಆಫ್ ಅಟೆಂಪ್ಟ್ಸ್ ಮೇಲೆ ಏನು ರೆಸ್ಟ್ರಿಕ್ಷನ್ ಅನ್ನುವಂಥದ್ದು ಇರೋದಿಲ್ಲ. ಇನ್ ಕೇಸ್ ಸಪೋಸ್ ಇವ್ರು ಏನಾದರೂ SC ST ಅಂದ್ರೆ ಈ ಪರ್ಸನ್ ವಿತ್ ಬಂಚ್ ಮಾರ್ಕ್ ಡಿಸೆಬಿಲಿಟಿ ಅವರು, ಸೊ ಈ SC ST ಕಮ್ಯುನಿಟಿ ಹೊರತುಪಡಿಸಿ ಬೇರೆ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ರೆ, ಅದರ್ ಕ್ಯಾಟಗರಿ ಅಂದ್ರೆ ಸೊ ಜನರಲ್ ಆಗಿರ್ಬೋದು OBC ಆಗಿರ್ಬೋದು ಈ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ರೆ, ಸೊ ಇವ್ರಿಗೆ ಮ್ಯಾಕ್ಸಿಮಮ್ ಎಷ್ಟು ಇರುತ್ತೆ ಇಲ್ಲಿ, 9 ಅಟೆಂಪ್ಟ್ಸ್ ಇರುತ್ತೆ. ಸೊ ಈ ರೀತಿ ಏನಂತಂದ್ರೆ ಇಲ್ಲಿ ಏಜ್ ಲಿಮಿಟ್ ಅನ್ನುವಂಥದ್ದು ಡಿಫ್ರೆಂಟ್ ಆಗಿರೋದ್ರಿಂದ ಏನಾಗತ್ತೆ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಪರ್ಸನ್ ವಿತ್ ಏನು ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅವರಿಗೆ 42 ಇರೋದ್ರಿಂದ, ಹಾಗೆ ಇಲ್ಲಿ SC ST ಕಮ್ಯುನಿಟಿ ಅವರಿಗೆ 37 ಇರೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಇವರ ಒಂದು ರೀಪ್ರೆಸೆಂಟೇಷನ್ ಅಂದ್ರೆ ಇಲ್ಲಿ ಜಾಯಿಂಟ್ ಸೆಕ್ರೆಟರಿ ಅಂತ ಬರುತ್ತೆ, ಹಾಗೆ ಸೆಕ್ರೆಟರಿ ಲೆವೆಲ್ಸ್ ಅಂತ ಬರುತ್ತೆ. ಓಕೆ, ಸೊ ಇವುಗಳಲ್ಲಿ ಇವರ ಒಂದು ಪ್ರಾತಿನಿಧ್ಯ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಓಕೆ, ಸೊ ಏನಂತಂದ್ರೆ ಔಟ್ ಆಫ್ 322 ಆಫೀಸರ್ ಇದರಲ್ಲಿ, ಸೊ ಜಾಯಿಂಟ್ ಸೆಕ್ರೆಟರಿ ಅಂಡ್ ಸೆಕ್ರೆಟರಿ ಲೆವೆಲ್ಸ್ ಓನ್ಲಿ 16 ವರ್ SC ಇದ್ದಾರೆ, ಹಾಗೆ 13 ವರ್ ST ಇದ್ದಾರೆ, ಹಾಗೆ 39 OBC ಇದ್ದಾರೆ. ಸೊ ನೆಕ್ಸ್ಟ್ ರಿಮೈನಿಂಗ್ 254 ಏನಿದ್ದಾರೆ ಅಲ್ವಾ, ಸೊ ಇವರು ಜನರಲ್ ಕ್ಯಾಟಗರಿಗೆ ಬಿಲಾಂಗ್ ಆಗ್ತಾರೆ. ಓಕೆ, ಸೊ ಅಂದ್ರೆ ಇಲ್ಲಿ ಇವರು ಸಿವಿಲ್ ಸರ್ವಿಸ್ ಅಂದ್ರೆ SC ST ಕಮ್ಯುನಿಟಿ ಆಗಿರ್ಬೋದು, ಏನೋ PW BD ಆಗಿರ್ಬೋದು, ಇವರೆಲ್ಲ ಲೇಟ್ ಆಗಿ ಎಂಟ್ರಿನ ಕೊಡ್ತಾ ಇದ್ದಾರೆ. ಓಕೆ, ಸೊ ಹೀಗಾಗಿ ಅವರ ಒಂದು ಸೇವಾ ಅವಧಿಯನ್ನ ಕನ್ಸಿಡರ್ ಮಾಡಿ ಏನ್ ಮಾಡಲಾಗತ್ತೆ ಅಂತಂದ್ರೆ ಇಲ್ಲಿ ಅವರನ್ನ ಈ ಜಾಯಿಂಟ್ ಸೆಕ್ರೆಟರಿ ಆಗಿರ್ಬೋದು, ಹಾಗೆ ಸೆಕ್ರೆಟರಿ ಲೆವೆಲ್ ಪೋಸ್ಟಿಂಗ್ ಗಳಿಗೆ ಸೊ ಅವರನ್ನ ಎಲಿಜಿಬಲ್ ಮಾಡಲಾಗತ್ತೆ. ಬಟ್ ಇಲ್ಲಿ ಇವರು ಲೇಟ್ ಆಗಿ ಎಂಟ್ರಿ ಆಗ್ತಾ ಇರೋದ್ರಿಂದ, ಸೊ ಹೀಗಾಗಿ ಇವರನ್ನ ಸೊ ಈ ಒಂದು ಮಟ್ಟದ ಏನು ಜಾಯಿಂಟ್ ಸೆಕ್ರೆಟರಿ ಆಗಿರ್ಬೋದು, ಸೆಕ್ರೆಟರಿ ಲೆವೆಲ್ ಏನು ಲೆವೆಲ್ ಒಂದು ಪೋಸ್ಟಿಂಗ್ ನಲ್ಲಿ ಸೊ ಇವರ ಪ್ರಾತಿನಿಧ್ಯ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ ಈ ರೀತಿಯ ಒಂದು ಮೈನಾರಿಟಿಗಳನ್ನು ಕೂಡ ಸೊ ಈ ಒಂದು ರೀತಿಯ ಜಾಯಿಂಟ್ ಸೆಕ್ರೆಟರಿ ಆಗಿರ್ಬೋದು ಸೆಕ್ರೆಟರಿ ಲೆವೆಲ್ಗಳಲ್ಲಿ ಸೊ ಇನ್ಕ್ಲೂಡ್ ಮಾಡ್ಬೇಕೆಂದ್ರೆ ಸೊ ಇವರಿಗೆ ಒಂದು ಫಿಕ್ಸ್ ಟೆನ್ಯೂರ್ ಅನ್ನುವಂಥದ್ದನ್ನ ಏನ್ ಮಾಡ್ಬೇಕು ಇಲ್ಲಿ ಫಿಕ್ಸ್ ಮಾಡ್ಬೇಕಂತ ಹೇಳ್ತಾ ಇದಾರೆ ಯಾರು ಲೇಖಕರು. ಸೊ ಅವರಿಗೆ ಏನಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ಫಿಕ್ಸ್ ಟೆನ್ಯೂರ್ ಮ್ಯಾಕ್ಸಿಮಮ್ ಅಪ್ಪರ್ ಲಿಮಿಟೇಜ್ ಅನ್ನ 35ಗೆ ಸೊ ಇಲ್ಲಿ ಫಿಕ್ಸ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಹಾಗೆ ರಿಟೈರ್ಮೆಂಟ್ ಏಜ್, ಸೊ ಇವಾಗ ಏನು ಇಲ್ಲಿ ವರ್ಕಿಂಗ್ ಏಜ್ ಅಂದ್ರೆ ಲಾಸ್ಟ್ ಎಲ್ರಿಗೂ ಕೂಡ 70 ಇದೆ ಅಲ್ವಾ, 70 ವರ್ಷ, ಸೊ ಇದರ ಬದಲಾಗಿ ಏನ್ ಮಾಡೋದು ಅಂತಂದ್ರೆ ಇಲ್ಲಿ ಸೊ 67, ಓಕೆ, 67 ರಿಟೈರ್ಮೆಂಟ್ ಏಜ್ ಅನ್ನ ಸೊ ಇಲ್ಲಿ ಫಿಕ್ಸ್ ಮಾಡ್ಬೇಕಂತ ಹೇಳಿ ಸೊ ಲೇಖಕರು ಹೇಳ್ತಾ ಇದ್ದಾರೆ. ಸೊ ನೌ ಲೆಟ್ ಅಸ್ ಸೀ ದ ನೆಕ್ಸ್ಟ್ ಟಾಪಿಕ್. ಇಸ್ರೋ SSLV D3 ಸಕ್ಸಸ್ಫುಲಿ ಲಾಂಚಸ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ EOS-08 ಇಂಟು ದ ಆರ್ಬಿಟ್. ಸೊ ಇಲ್ಲಿ ನಮ್ಗೆ ಎರಡು ಟರ್ಮ್ ಗಳು ಗೊತ್ತಾಗಬೇಕು. ಏನಂತಂದ್ರೆ ಇಸ್ರೋ SSLV D3 ಅನ್ನುವಂಥದ್ದು ಇದೇನಂತಂದ್ರೆ ಇದು ಒಂದು ರಾಕೆಟ್ ರೀ, ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ, ಅಂದ್ರೆ ಕಿರು ಉಪಗ್ರಹ ಉಡ್ಡಯನ ವಾಹನ ಅಂತ ಹೇಳಿ. ಸೊ ಅದರ ಹೆಸರು D3. ಸೊ ದಿಸ್ ಇಸ್ ದ ರಾಕೆಟ್ ಇದು. ಸೊ ಲಾಂಚಸ್ ದಿ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂದ್ರೆ ಭೂ ಪರಿವೀಕ್ಷಣಾ ಉಪಗ್ರಹ ಅಂತ ಕರಿತೀವಿ, ಅದರ ಹೆಸರು ಏನಂತಂದ್ರೆ ಹೇಳಿ EOS-08. ಸೊ ಇದನ್ನ ಏನ್ ಮಾಡಿದಾರೆ ಅಂತಂದ್ರೆ ಯಶಸ್ವಿಯಾಗಿ ಸೊ ಕಕ್ಷೆಗೆ ಸೇರಿಸಿದ್ದಾರೆ. ಸೊ ಈ ಹಿನ್ನೆಲೆ ನಾವು ಇದರ ಜೊತೆಗೆ ಇನ್ನೊಂದು ಏನು ಸ್ಯಾಟಲೈಟ್ ಅನ್ನು ಕೂಡ ಸೊ ಇಲ್ಲಿ ಉಡ್ಡಯನವನ್ನ ಮಾಡಿದ್ದಾರೆ. ಸೊ ಅದನ್ನು ಕೂಡ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಮ್ಗೆ ಈ ಒಂದು ಉಪಗ್ರಹದ ಈ ರೀತಿಯ ಒಂದು ಉಪಗ್ರಹವನ್ನ ಲಾಂಚ್ ಮಾಡೋದ್ರಿಂದ ಏನೆಲ್ಲ ಒಂದು ಬೆನಿಫಿಟ್ಸ್ ಗಳಾಗತ್ತೆ ಅಂತ ಸೊ ನೋಡೋಣ.
The Indian Space Research Organization on Friday launched EOS-08 Earth observation satellite on board small satellite launch vehicle D3 from the Satish Dhawan Dhawan Space Center in Sriharikota. ಸೊ ಈ ಒಂದು ಪ್ರದೇಶದಿಂದ ಏನು ಮಾಡಿದ್ದಾರೆ ಅಂತಂದರೆ, ಸೊ ಈ ಒಂದು ಸೆಟಲೈಟನ್ನು ಲಾಂಚನ್ನು ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನಿಮಗೆ ಮೇಲೆ ಹೇಳಿದಾಗ ಎರಡು ಉಪಗ್ರಹಗಳನ್ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳಿದ್ದೆ. ಓಕೆ, ಸೊ ಮೊದಲನೇದಾಗಿ ಇಲ್ಲಿ ಭೂ ವೀಕ್ಷಣೆ ಕಿರು ಉಪಗ್ರಹ. ಓಕೆ, ಸೊ ಅಂದರೆ ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್ VOS ಅಂದರೆ ಭೂ ಪರಿವೀಕ್ಷಣಾ ಉಪಗ್ರಹ. ಓಕೆ, ಸೊ ಅದರ ನೇಮ್ ಏನಂತಂದರೆ 08 VOS-08 ಅಂತ ಹೇಳಿ. ಸೊ ಇದನ್ನು ಯಾರು ಲಾಂಚ್ ಮಾಡಿದ್ದಾರೆ ಅಂತಂದರೆ, ಸೊ ಅದರ ಜೊತೆಗೆ ಸೊ ಇನ್ನೊಂದು ಸಣ್ಣ ಉಪಗ್ರಹ ಉಡ್ಡಯನ ವಾಹನ, ಸೊ ಇದನ್ನು ಬಳಸಿ EOS ಉಡ್ಡಯನವನ್ನು ಏನು ಮಾಡಲಾಗಿದೆ, ಉಡ್ಡಯನವನ್ನು ಮಾಡಲಾಗಿದೆ. ಸೊ ಇಲ್ಲಿ ನೆಕ್ಸ್ಟ್ ಏನಂತಂದರೆ ಇನ್ನೊಂದು ಉಪಗ್ರಹ. ಸೊ ದಿಸ್ ಈಸ್ ದ ಫಸ್ಟ್ ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ದೂರ ಸಂವಹನ ಉದ್ದೇಶದ ಉಪಗ್ರಹ. ಸೊ SR-0D-0DE-MOST ಅಂತ ಹೇಳಿ ಇದು ಏನಂತಂದ್ರೆ ಸೆಕೆಂಡ್ ಸ್ಯಾಟಲೈಟ್. ಸೊ ಇದನ್ನು ಒಟ್ಟಿಗೆ ಏನು ಮಾಡಿದ್ದಾರೆ ಅಂತಂದರೆ ಲಾಂಚನ್ನು ಮಾಡಿದ್ದಾರೆ. ಹಾಗಿದ್ರೆ ಈ ಒಂದು ಉಪಗ್ರಹವನ್ನು ಯಾರು ರೆಡಿ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಇಸ್ರೋದ ಒಂದು ಕಮರ್ಷಿಯಲ್ ಏನು ಬಾಡಿ ಬರುತ್ತೆ. ಓಕೆ, ವಾಣಿಜ್ಯ ಅಂಗ, ಇಸ್ರೋದ ವಾಣಿಜ್ಯ ಅಂಗ ಆದಂಥ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಸೊ ಇವರೇನು ಮಾಡಿದ್ದಾರೆ ಅಂತಂದರೆ ಈ ಒಂದು ಸಣ್ಣ ಉಪಗ್ರಹಗಳನ್ನ ಏನು ಮಾಡಿದ್ದಾರೆ, ಇಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಹಾಗಿದ್ರೆ ಈ ರೀತಿಯ ಒಂದು ಏನು ಕಿರು ಏನು ಸೆಟಲೈಟ್ಗಳನ್ನ ಲಾಂಚ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಗಳಿವೆ ಅಂತಂದ್ರೆ, ಮೊದಲನೇದಾಗಿ ಇಲ್ಲಿ ಸೊ ಈ ಒಂದು ಸೆಟಲೈಟ್ಗಳಿಂದ ಏನ್ ಮಾಡ್ಬೋದು ಅಂತಂದ್ರೆ, ಇಲ್ಲಿ ಹಗಲು ಮತ್ತು ರಾತ್ರಿಯ ವೇಳೆ ಏನ್ ಮಾಡ್ಬೋದು ಅಂತಂದ್ರೆ ಭೂಮಿಯ ಒಂದು ಸ್ಪಷ್ಟ ಚಿತ್ರಗಳನ್ನ ಹಿಡಿಬಹುದು. ಓಕೆ, ಸೊ ಆ ರೀತಿಯ ಒಂದು ಕೆಪಾಸಿಟಿ ಇರುವಂತ ಏನು ಇವೆ ಅಂತಂದ್ರೆ ಉಪಗ್ರಹಗಳಾಗಿವೆ. ಹಾಗೆ ಪ್ರವಾಹ ಆಗಿರ್ಬೋದು, ಭೂಕುಸಿತ, ಕಾಡ್ಗಿಚ್ಚುನಂತಹ ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಏನ್ ಮಾಡ್ಬೋದು, ಇಲ್ಲಿ ಮುನ್ಸೂಚನೆಯನ್ನ ನೀಡಲಿಕ್ಕೆ ಸೊ ಇದು ಏನಾಗುತ್ತೆ, ಇಲ್ಲಿ ಹೆಲ್ಪ್ ಆಗತ್ತೆ. ಸೊ ಇತ್ತೀಚೆಗೆ ನೀವು ನೋಡಿರ್ಬೋದು ಕೇರಳದಲ್ಲಿ ಕೂಡ ಇಲ್ಲಿ ಏನಾಗಿತ್ತು, ಲ್ಯಾಂಡ್ ಸ್ಲೈಡ್ ಆಗಿ ಪ್ರವಾಹ ಕೂಡ ಉಂಟಾಗಿತ್ತು. ಹಾಗೆ ಕರ್ನಾಟಕದ ಶಿರೂರು ಗುಡ್ಡ ಕುಸಿತ ಕೂಡ ಅಲ್ಲಿಯೂ ಕೂಡ ಏನಾಗಿತ್ತು ಅಂತಂದ್ರೆ ಇಲ್ಲಿ ಲ್ಯಾಂಡ್ ಸ್ಲೈಡ್ ಅನ್ನುವಂಥದ್ದಾಗಿತ್ತು. ಸೊ ಈ ರೀತಿ ಏನಂತಂದ್ರೆ ಅಡ್ವಾನ್ಸ್ ಆಗಿ ಪ್ರೆಡಿಕ್ಟ್ ಮಾಡಲಿಕ್ಕೆ ಸೊ ಈ ರೀತಿಯ ಒಂದು ಏನು ಸೆಟಲೈಟ್ಗಳು ನಮಗೆ ಹೆಲ್ಪ್ ಆಗತ್ತೆ. ಓಕೆ, ಸೊ ಇಲ್ಲಿ ಅರ್ತ್ ಅಬ್ಸರ್ವೇಷನ್ ಅಂತಂದ್ರೆ ನಿಮಗೆ ಈ ಹೆಸರಲ್ಲೇ ಗೊತ್ತಾಗತ್ತೆ, ಅಂದ್ರೆ ಭೂಮಿಯನ್ನ ವೀಕ್ಷಣೆಯನ್ನ ಮಾಡುತ್ತೆ ಇದು. ಓಕೆ, ಸೊ ಅಂದ್ರೆ ಭೂಮಿಯ ಮೇಲೆ ಏನು ನಡೆಯುವಂತ ವಿದ್ಯಮಾನಗಳ ಬಗ್ಗೆ ಏನ್ ಮಾಡುತ್ತೆ ಇದು, ಸೊ ನಮ್ಗೆ ಡೇಟಾವನ್ನ ಕಲೆ ಹಾಕಿ ಸೊ ನಮ್ಗೆ ತಲುಪಿಸುತ್ತೆ. ಹಾಗೆ ಸಮುದ್ರದ ಮೇಲೆ ಗಾಳಿ ಆಗಿರ್ಬೋದು, ಮಣ್ಣಿನ ತೇವಾಂಶ ಆಗಿರ್ಬೋದು, ಇವುಗಳ ಮೌಲ್ಯಮಾಪನ ಸೇರಿದಂತೆ ಇತರ ಪ್ರಾಕೃತಿಕ ವಿದ್ಯಮಾನಗಳ ಅಧ್ಯಯನಕ್ಕಾಗಿ ಇದು ಏನಾಗತ್ತೆ, ನಮ್ಗೆ ಅನುಕೂಲವಾಗತ್ತೆ. ಎಸ್, ಸೊ ಇದರ ಒಟ್ಟಿಗೆ ಏನಂತಂದ್ರೆ, ಸೊ ಈಗಾಗಲೇ ಏನಂತಂದ್ರೆ ಇಲ್ಲಿ ರಷ್ಯಾ ಆಗಿರ್ಬೋದು, US ಆಗಿರ್ಬೋದು, ಚೀನಾ ಆಗಿರ್ಬೋದು, ಈ ದೇಶಗಳು ಕೂಡ ಏನ್ ಮಾಡತ್ತಂತಂದ್ರೆ ಈ ರೀತಿಯ ಒಂದು ಸಣ್ಣ ಒಂದು ಏನು ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ ಅನ್ನ ಯೂಸ್ ಮಾಡಿಕೊಂಡು ಏನ್ ಮಾಡತ್ತೆ ಅಂತಂದ್ರೆ ಇಲ್ಲಿ ಉಪಗ್ರಹಗಳನ್ನ ಲಾಂಚ್ ಮಾಡತ್ತೆ. ಓಕೆ, ಆದ್ರೆ ಸೊ ಅವುಗಳ ಸಕ್ಸಸ್ ರೇಟ್ ಅನ್ನುವಂಥದ್ದು ತುಂಬಾ ಕಡಿಮೆ ಇದೆ. ಅದರೊಟ್ಟಿಗೆ ಸೊ ಅದ ಅವರು ಆ ಒಂದು ಸೆಟಲೈಟ್ ಲಾಂಚಿಂಗ್ಗೆ ಮಾಡುವಂತ ವೆಚ್ಚ ಅನ್ನುವಂಥದ್ದು ತುಂಬಾ ದುಬಾರಿ ಆಗಿರುತ್ತೆ. ಭಾರತಕ್ಕೆ ಬಂದ್ರೆ ಸೊ ಇವುಗಳ ಸಕ್ಸಸ್ ರೇಟ್ ಅಂದ್ರೆ ಏನು, ಇವಾಗ ಈ ಸ್ಮಾಲ್ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ಗಳನ್ನ ಯೂಸ್ ಮಾಡ್ಕೊಂಡು ಸೆಟಲೈಟ್ಗಳನ್ನ ಲಾಂಚ್ ಮಾಡ್ತಾ ಇದಲ್ವಾ, ಸೊ ಇವುಗಳ ಯಶಸ್ಸಿನ ರೇಟ್ ಅಥವಾ ಸಕ್ಸಸ್ ರೇಟ್ ಅನ್ನುವಂಥದ್ದು 100% ಇದೆ. ಸೊ ಅಂದ್ರೆ ಸೊ ಇವುಗಳನ್ನ ಬಳಸಿಕೊಂಡು ಲಾಂಚ್ ಮಾಡಿದಂತ ಯಾವುದೇ ಒಂದು ಯೋಜನೆಗಳು ಕೂಡ ಇಲ್ಲಿ ವಿಫಲವಾಗಿರೋದನ್ನ ಸೊ ನೋಡ್ಲಿಕ್ಕೆ ನಮ್ಗೆ ಸಿಗೋದಿಲ್ಲ. ಹಾಗೆ ಸೊ ಈ ರೀತಿಯ ಒಂದು ಏನು ಯೋಜನೆಗಳಿಗೆ ಸೊ ಇಸ್ರೋದವರು ಖರ್ಚು ಮಾಡುವಂತ ವೆಚ್ಚ ಅನ್ನುವಂಥದ್ದು ತುಂಬಾ ಕಡಿಮೆ ಇದೆ. ಸೊ ಈ ಕಾರಣಕ್ಕಾಗಿ ಏನಂತಂದ್ರೆ ಹಲವಾರು ದೇಶಗಳು ಕೂಡ ಸೊ ಇಲ್ಲಿ ಕಮರ್ಷಿಯಲ್ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡ್ಲಿಕ್ಕೆ ಸೊ ಭಾರತದ ನೆರವನ್ನ ಕೋರುತ್ತೆ. ಓಕೆ, ಸೊ ಈ ರೀತಿಯ ಒಂದು ಉಪಗ್ರಹಗಳನ್ನ ಲಾಂಚ್ ಮಾಡ್ಲಿಕ್ಕೆ ಸೊ ಈ ಹಿಂದೆನೂ ಕೂಡ ಏನ್ ಮಾಡಿತ್ತು ಅಂತಂದ್ರೆ ಸೊ ಈ SSLV ಏನು ರಾಕೆಟ್ಗಳ ಮೂಲಕ 104 ಉಪಗ್ರಹಗಳನ್ನ ಒಟ್ಟಿಗೆ ಏನ್ ಮಾಡಿತ್ತು ಅಂತಂದ್ರೆ ಇಲ್ಲಿ ಆರ್ಬಿಟ್ಗೆ ಅಂದ್ರೆ ಕಕ್ಷೆಗೆ ಸೇರಿರುವಂತಹ ಯಶಸ್ ಅನ್ನು ಕೂಡ ನಾವು ನೋಡ್ಬೋದು. ಓಕೆ, ಎಸ್. ಸೊ ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಸೊ ಇಲ್ಲಿ ಇವಾಗ ಏನು ಈ SSLV D3 ಗೆ ಏನು
ಟೆಕ್ನಾಲಜಿಯನ್ನ ಡೆವಲಪ್ ಮಾಡಿದಾರಲ್ವಾ. ಸೊ ಇದನ್ನ ಇವಾಗ ಏನು ಪ್ರೈವೇಟ್ ಅಂದ್ರೆ ಉದ್ಯಮಗಳಿಗೂ ಕೂಡ ನೀಡುವಂತಹ ಒಂದು ಸೊ ಯೋಜನೆಯನ್ನ ಸೊ ಇಲ್ಲಿ ಇಸ್ರೋದವರು ಏನ್ ಮಾಡಿದ್ದಾರೆ ಅಂತಂದ್ರೆ ಈಗ ಆ ಒಂದು ಟೆಕ್ನಾಲಜಿಯನ್ನ ಅವ್ರಿಗೂ ಕೂಡ ಟ್ರಾನ್ಸ್ಫರ್ ಅನ್ನ ಮಾಡಲಿದ್ದಾರೆ. ಸೊ ಇದಿಷ್ಟು ನಮ್ಗೆ ಈ ಇಸ್ರೋದ SSLV D3 ಹಾಗೆ ಸೊ EOS-08 ಸ್ಯಾಟಲೈಟ್ ಬಗ್ಗೆ ಗೊತ್ತಿರಬೇಕಾಗಿರುವಂತಹ ಬೇಸಿಕ್ ಇನ್ಫಾರ್ಮೇಶನ್. ಸೊ ನೆಕ್ಸ್ಟ್ ಇಂಡಿಯನ್ ಗ್ರಾಂಟ್ಸ್ ಕ್ರೆಡಿಟ್ ವರ್ತ್ 4 to 5 billion ಗಿವನ್ ಟು ಬಿಲಿಯನ್ ಡಾಲರ್ ಗಿವನ್ ಟು ಬಾಂಗ್ಲಾದೇಶ್ ಆಟ್ರೀಸ್. ಎಸ್, ಸೊ ಈ ಹಿಂದೆನೂ ಕೂಡ ನಾವು ಸೊ ಈ ಅಂದ್ರೆ ಬಾಂಗ್ಲಾದೇಶದಲ್ಲಿ ಉಂಟಾಗಿರುವಂತಹ ಕ್ರಿಸಿಸ್ನಿಂದ ಬಿಕ್ಕಟ್ಟಿನಿಂದ ಭಾರತದ ಮೇಲೆ ಅದು ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನು ಕೂಡ ಸ್ಟಡಿಯನ್ನು ಮಾಡಿದ್ವಿ. ಸೊ ಇಲ್ಲಿ ಏನಂತಂದ್ರೆ ನಾವು ಬಾಂಗ್ಲಾದೇಶಕ್ಕೆ ಸೊ ಇಲ್ಲಿ ಅಭಿವೃದ್ಧಿಯ ಹಸಿರಿನಲ್ಲಿ ಓಕೆ ಸೊ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮೇಲೆ ಏನ್ ಮಾಡಿದೆ ಅಂತಂದ್ರೆ ಆ ಒಂದು ದೇಶಕ್ಕೆ ಅಂದ್ರೆ ಬಾಂಗ್ಲಾದೇಶಕ್ಕೆ ಇಲ್ಲಿ ಹಣಕಾಸಿನ ನೆರವನ್ನು ಕೂಡ ನೋಡಿದೀವಿ. ಓಕೆ, ಸೊ ಅದರಲ್ಲಿ ಮುಖ್ಯವಾಗಿ ಯಾವೆಲ್ಲ ಒಂದು ಯೋಜನೆಗಳಿಗೆ ಭಾರತ ಹಣಕಾಸನ್ನು ನೀಡಿದೆ ಅಂತಂದ್ರೆ ಇಲ್ಲಿ ಸೊ ಫಸ್ಟ್ ಒನ್ ರೋಡ್ಸ್ ಆಗಿರ್ಬೋದು ಅಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ರೈಲ್ವೆ, ಇರ್ರಿಗೇಷನ್, ನೀರಾವರಿ, ಹಾಗೆ ಶಿಪ್ಪಿಂಗ್, ಹಾಗೆ ಬಂದರುಗಳ ಅಭಿವೃದ್ಧಿಗೆ ಒಟ್ಟಾರಿಯಾಗಿ ಏನ್ ಮಾಡಲಾಗಿದೆ ಅಂದ್ರೆ ಕಳೆದ ವರ್ಷಗಳಲ್ಲಿ ಅಂದ್ರೆ ಲಾಸ್ಟ್ 8 ಇಯರ್ಸ್ ಗಳಲ್ಲಿ ಸೊ ಇಂಡಿಯಾ ಎಕ್ಸ್ಟೆಂಡೆಡ್ 3 lines ಆಫ್ ಕ್ರೆಡಿಟ್. ಸೊ ಸುಮಾರು $8 billion ಅಷ್ಟು ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ ಹಣಕಾಸಿನ ನೆರವನ್ನ ನೀಡಿದೆ. ಓಕೆ, ಸೊ ಅದರ ಭಾಗವಾಗಿ ಇವಾಗ ಅದಕ್ಕೆ $4 to $5 billion ಏನ್ ಮಾಡಿದ್ದಾರೆ ಸೊ ಇಲ್ಲಿ ಹಣವನ್ನ ನೀಡಿದ್ದಾರೆ. ಸೊ ಇವಾಗ ಈ ಹಿಂದೆ ಅಂದ್ರೆ ಏನು ಈ ಶೇಖ್ ಹಸೀನಾ ಅವರ ಗವರ್ಮೆಂಟ್ ಇತ್ತಲ್ವಾ, ಸೊ ಆ ಒಂದು ಸಂದರ್ಭದಲ್ಲಿ ಭಾರತ ಏನ್ ಮಾಡಿರುತ್ತೆ ಅಂದ್ರೆ ಈ ಒಂದು ಹಣಕಾಸಿನ ನೆರವನ್ನ ನೀಡಿರುತ್ತ. ಓಕೆ, ಆ ಒಂದು ಸಂದರ್ಭದಲ್ಲಿ ಏನ್ ಮಾಡಲಾಗತ್ತೆ ಅಂತಂದ್ರೆ ಸೊ ಈ ಅವಾಮಿ ಪಕ್ಷದ ವಿರೋಧ ಪಕ್ಷಗಳು ಏನ್ ಮಾಡಿರುತ್ತೆ ಅಂತಂದ್ರೆ ಸೊ ಈ ಭಾರತ ನೀಡಿರುವಂತ ಹಣಕಾಸನ್ನ ಏನ್ ಮಾಡಿರುತ್ತೆ ಅಂತಂದ್ರೆ ವಿರೋಧವನ್ನ ಮಾಡಿರುತ್ತೆ. ಓಕೆ, ಸೊ ಯಾಕೆ ಅಂತಂದ್ರೆ ಅಲ್ಲಿ ಈ ಒಂದು ಯೋಜನೆಗಳಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಏನ್ ಮಾಡಿರುತ್ತೆ ವಿರೋಧವನ್ನ ಮಾಡಿದೆ. ಓಕೆ, ಸೊ ಇವಾಗ ಈ ವಿರೋಧ ಪಕ್ಷವೇ ಏನಾಗಿದೆ ಅಂತಂದ್ರೆ ಇವಾಗ ಸೊ ಪ್ರಸ್ತುತ ಆಡಳಿತವನ್ನ ನಡೆಸ್ತಾ ಇದೆ ಅಂದ್ರೆ ರೂಲಿಂಗ್ ಪಾರ್ಟಿ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಸೊ ಏನು ಭಾರತ ನೀಡಿದೆಲ್ವಾ ಈ $4 to $5 billion ನ, ಸೊ ಇದು ಏನಂತಂದ್ರೆ ಇಲ್ಲಿ ಅದಕ್ಕೆ ಆ ಯೋಜನೆಗಳು ಸ್ಥಗಿತಗೊಳ್ಳುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ ಸೊ ಇಲ್ಲಿ ಊಹೆಯನ್ನ ಕೂಡ ಮಾಡಲಾಗ್ತಾ ಇದೆ. ಸೊ ನೆಕ್ಸ್ಟ್ ಟಾಪಿಕ್, ಪಾಕಿಸ್ತಾನ್ ರೆಕಾರ್ಡ್ ಏಷ್ಯಾ ಫಸ್ಟ್ ಕೇಸ್ ಆಫ್ ಇಂಪಾಕ್ಸ್ ಸಾರಿ ಎಂಪಾಕ್ಸ್ ಯುರೋಪಿಯನ್ ಏಜೆನ್ಸಿ ಅಡ್ವೈಸ್ ಕಾಷನ್. ಸೊ ಇಲ್ಲಿ ಏಷ್ಯಾದಲ್ಲಿ ಅಂದ್ರೆ ಪಾಕಿಸ್ತಾನದಲ್ಲಿ ಈ ಎಂಪಾಕ್ಸ್ ಅಥವಾ ಮಂಕಿ ಪಾಕ್ಸ್ ಅಂತ ಕರಿತೀವಿ. ಸೊ ಈ ಒಂದು ಕಾಯಿಲೆ ಪಾಕಿಸ್ತಾನದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಏನಂತಂದ್ರೆ ಏಷ್ಯಾದಲ್ಲಿ ಕಾಣಿಸಿಕೊಂಡಂತ ಮೊದಲ ಪ್ರಕರಣವಾಗಿ ಸೊ ಈ ಮಂಕಿ ಪಾಕ್ಸ್ ಅನ್ನುವಂಥದ್ದು ಏನು ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಎಂ ಪಾಕ್ಸ್ ಅಥವಾ ಸೊ ಇಲ್ಲಿ ಎಂ ಪಾಕ್ಸ್ ಗೆ ನಾವು ಈ ಹಿಂದೆ ಏನಂತ ಕರಿತಿದ್ದು ಅಂತಂದ್ರೆ ಮಂಕಿ ಪಾಕ್ಸ್ ಅಂತ ಕರಿತೀವಿ. ಸೊ ಹಾಗೆ ಸೊ ಇಲ್ಲಿ ಎಂ ಪಾಕ್ಸ್ ಅಂತಂದ್ರೆ ಏನು ಅದರ ಫೀಚರ್ಸ್ ಗಳೇನು ಅದರ ಗುಣಲಕ್ಷಣಗಳು ಏನಾಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗ್ಲಿ ಇಲ್ಲಿ ಎಂ ಪಾಕ್ಸ್ ಇಟ್ ಇಸ್ ಅ ವೈರಲ್ ಇನ್ಫೆಕ್ಷನ್ ಕಾಸ್ಡ್ ಬೈ ದಿ ಮಂಕಿ ಪಾಕ್ಸ್ ವೈರಸ್. ಇಟ್ ವಾಸ್ ಫಸ್ಟ್ ರಿಪೋರ್ಟೆಡ್ ಇನ್ ಹ್ಯೂಮನ್ ಇನ್ 1917. ಸೊ ಇದು ನಮಗೆ ವೈರಸ್ಗಳಿಂದ ಬರುವಂತ ಕಾಯಿಲೆ ಆಗಿದೆ. ಓಕೆ, ಸೊ ಇಲ್ಲಿ ಮಂಕಿ ಪಾಕ್ಸ್ ಅಂತ ಅಂದ ತಕ್ಷಣ ನಮಗೆ ಸೊ ಇದರ ಪ್ರೈಮರಿ ಹೋಸ್ಟ್ ಮಂಕಿನೇ ಆಗಿರ್ಬೇಕಂತ ಏನಲ್ಲ, ಸೊ ಇದು ಹಲವಾರು ರೀತಿಯ ಪ್ರಾಣಿಗಳಲ್ಲಿ ಕೂಡ ಕಂಡುಬರೋದ್ರಿಂದ ಸೊ ಇದರ ಪ್ರೈಮರಿ ಹೋಸ್ಟ್ ಅಂದ್ರೆ ಯಾರು ಪ್ರಾಥಮಿಕವಾಗಿ ಈ ಒಂದು ಸೊಂಕನ್ನ ತಗಲಿಸ್ತಾರೆ ಅನ್ನೋದನ್ನು ಸೊ ಇನ್ನೂವರೆಗೆ ಕೂಡ ಪತ್ತೆಯನ್ನ ಹಚ್ಚಲಾಗಿಲ್ಲ. ಓಕೆ, ಸೊ ಇದು ಮೊದಲ ಬಾರಿಗೆ 1970ರಲ್ಲಿ ಏನಾಗುತ್ತೆ ಅಂದ್ರೆ ಇದು ಮಾನವರಲ್ಲಿ ಕಾಣಿಸಿಕೊಳ್ಳುತ್ತೆ. ಓಕೆ, ಸೊ ಇದು ಏನಂತಂದ್ರೆ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಆಫ್ರಿಕನ್ ರೀಜಿನ್ಗಳಲ್ಲಿ ಕಂಡು ಬರುತ್ತೆ. ಸೊ ಇದು ಏನಂತಂದ್ರೆ ಒಂದು ರೀತಿಯ ಜೂನೋಟಿಕ್ ಡಿಸೀಸ್ ಅಂತಂದ್ರೆ ಸೊ ಇದು ಪ್ರಾಣಿಗಳಿಂದ ಏನಾಗುತ್ತೆ ಅಂತಂದ್ರೆ ಮನುಷ್ಯರಿಗೆ. ಓಕೆ, ಸೊ ಎನಿಮಲ್ ಟು ಮ್ಯಾನ್ ಸೊ ಇವ್ರಿಗೆ ಕೂಡ ಸ್ಪ್ರೆಡ್ ಆಗತ್ತೆ, ಹಾಗೆ ಮ್ಯಾನ್ ಟು ಮ್ಯಾನ್ ಕೂಡ ಏನಾಗುತ್ತೆ ಇದು ಸ್ಪ್ರೆಡ್ ಆಗತ್ತೆ. ಹಾಗೆ ಸೊ ಇದರಲ್ಲಿ 2 ಟೈಪ್ ಬರುತ್ತೆ, CLAD 1 ಹಾಗೆ CLAD 2 ಅಂತ ಹೇಳಿ. ಸೊ ಈ CLAD 1 ಅನ್ನುವಂಥದ್ದು ಇದು ಸೆಂಟ್ರಲ್ ಆಫ್ರಿಕಾದಲ್ಲಿ ಕಂಡು ಬರುತ್ತೆ, ಹಾಗೆ CLAD 2 ಅನ್ನುವಂಥದ್ದು ವೆಸ್ಟ್ ಆಫ್ರಿಕಾ. ಓಕೆ, ಸೊ ಅಂದ್ರೆ ಆಫ್ರಿಕನ್ ರೀಜನ್ ನ ಸೆಂಟ್ರಲ್ ಹಾಗೆ ವೆಸ್ಟ್ ಒಂದು ಭಾಗದಲ್ಲಿ ಈ ಒಂದು ರೀತಿಯ
ಎಂ ಪಾಕ್ಸ್ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇದರ ಗುಣಲಕ್ಷಣಗಳನ್ನು ನೋಡೋದಾದ್ರೆ ಈ ಕಾಯಿಲೆ ಬಂದವರಲ್ಲಿ ಯಾವ ರೀತಿಯ ಲಕ್ಷಣಗಳು ಗೋಚರಿಸುತ್ತೆ ಅಂದರೆ ಫೀವರ್ ಆಗಿರ್ಬೋದು, ಹೆಡ್ ಏಕ್ ಆಗಿರ್ಬೋದು, ಮಸಲ್ ಎಚೆಸ್, ಬ್ಯಾಕ್ ಪೇನ್, ಲೋ ಎನರ್ಜಿ. ಸೊ ಈ ರೀತಿಯ ಒಂದು ಕಾಯಿಲೆಗಳು ಅಂದರೆ ಗುಣಲಕ್ಷಣಗಳು ಸೊ ಇವರಲ್ಲಿ ಕಂಡುಬರುತ್ತೆ. ಸೊ ಟ್ರಾನ್ಸ್ಮಿಷನ್ ಅಂತ ನೋಡಿದಾಗ ಸೊ ಇದು ಒಂದು ಜೂನೋಟಿಕ್ ಡಿಸೀಸ್ ಅಂತ ಗೊತ್ತಿದೆ, ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತೆ, ಹಾಗೆ ಮನುಷ್ಯರಿಂದ ಮನುಷ್ಯರಿಗೆ ಕೂಡ ಹರಡುತ್ತೆ. ಎಸ್, ಸೊ ಈ ಹಿಂದೆ ಕಾಣಿಸಿಕೊಂಡಿರುವಂತ ಎಂ ಪಾಕ್ಸ್ ಏನಿದೆ ಅಲ್ವಾ, ಸೊ ಇದು ಯಾವ ಅಂದ್ರೆ ಈ ಹಿಂದೆ ಸೆಕ್ಸುವಲ್ ಕಾಂಟ್ಯಾಕ್ಟ್ ಇದ್ದಾಗ ಸೊ ಈ ಒಂದು ವೈರಲ್ ಅನ್ನುವಂಥದ್ದು ಸ್ಪ್ರೆಡ್ ಆಗ್ತಾ ಇರಲಿಲ್ಲ. ಸೊ ಇತ್ತೀಚೆಗೆ ಏನು ಸ್ಪ್ರೆಡ್ ಆಗಿದೆ ಅಲ್ವಾ, ಆ ಒಂದು ಇನ್ಫೆಕ್ಷನ್ ಇವಾಗ ಸೆಕ್ಸುವಲ್ ಕಾಂಟ್ಯಾಕ್ಟ್ ಮೂಲಕನೂ ಕೂಡ ಏನಾಗ್ತಾ ಇದೆ, ಇಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ WHO ಅವರು ವೈ ಹ್ಯಾಡ್ ಬಿಕಮ್ ಎಂ ಪಾಕ್ಸ್ ಆರ್ ಮಂಕಿ ಪಾಕ್ಸ್ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್. ಅಂದ್ರೆ WHOನವರು ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಕಾಯಿಲೆ ಕುರಿತು ಅಂದ್ರೆ ಈ ಒಂದು ಕಾಯಿಲೆ ಬಗ್ಗೆ ಸೊ ಇದನ್ನ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಹಾಗಿದ್ರೆ ಈ ಒಂದು ಈ ರೀತಿಯ ಒಂದು ಕಾಯಿಲೆಗಳ ಬಗ್ಗೆ ಸೊ ಯಾಕೆ ಇದನ್ನ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಇದನ್ನ ಹೆಲ್ತ್ ಎಮರ್ಜೆನ್ಸಿ ಅಂತ ಘೋಷಣೆಯನ್ನ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಮೊದಲನೇದಾಗಿ ಡಿಸ್ಕವರಿ ಆಫ್ ನ್ಯೂ ಟೈಪ್ ಆಫ್ ಕ್ಲಾಡ್. ಓಕೆ, ಎಸ್, ಸೊ ನಾವು ಹಿಂದೆ ನೋಡಿದೀವಿ ಕ್ಲಾಡ್ 1 ಇದೆ, ಕ್ಲಾಡ್ 2 ಇದೆ. ಸೊ ಇವಾಗ ಏನಂತಂದ್ರೆ ಹೊಸ ತಳಿ ಅಂದ್ರೆ ಕ್ಲಾಡ್ 1B ಎನ್ನುವಂಥದ್ದು ಸೊ ಇವಾಗ ಪತ್ತೆ ಆಗಿದೆ. ಓಕೆ, ಸೊ ಅಂದ್ರೆ ಇದ್ರ ಬಗ್ಗೆ ಏನಂತಂದ್ರೆ ಯಾವುದೇ ರೀತಿಯ ಒಂದು ಸಂಶೋಧನೆಗಳಾಗಿರುವುದಿಲ್ಲ. ಓಕೆ, ಸೊ ಅದರ ಕುರಿತು ಯಾವುದೇ ಒಂದು ವ್ಯಾಕ್ಸಿನ್ ಅನ್ನು ಡೆವಲಪ್ ಮಾಡಿರೋದಿಲ್ಲ. ಸೊ ಹೀಗಾಗಿ ಏನ್ ಮಾಡುತ್ತೆ ಅಂದ್ರೆ ಈ ರೀತಿಯ ಒಂದು ಕ್ರಮಗಳನ್ನ ಕೈಗೊಳ್ಳುತ್ತೆ, ಹಾಗೆ ಎಕ್ಸ್ಪೋನೆನ್ಷಿಯಲ್ ಇನ್ಕ್ರೀಸ್ ಇನ್ ಸ್ಪ್ರೆಡ್. ಸೊ ನಿಮ್ಗೆ ಈ ಮೇಲೆ ಹೇಳಿದ ಹಾಗೆ ಇದು ಕೇವಲ ಸೆಂಟ್ರಲ್ ಆಫ್ರಿಕಾ ಹಾಗೆ ಸೊ ಏನು ವೆಸ್ಟ್ ಆಫ್ರಿಕಾಗಳಲ್ಲಿ ಮಾತ್ರ ಏನು ಎಂಡೆಮಿಕ್ ಆಗಿರುವಂತ ಅಂದ್ರೆ ಸ್ಥಳೀಯವಾಗಿರುವಂತಹ ಕಾಯಿಲೆ. ಇವಾಗ ಏನಾಗ್ತಾ ಇದೆ, ಇದು ಹಲವಾರು ದೇಶಗಳಿಗೆ ಓಕೆ ಸೊ ಏನಾಗ್ತಾ ಇದೆ, ಇಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಎಸ್, ಸೊ ನ್ಯೂ ಏರಿಯಾಸ್ ಆಫ್ ಜಿಯೋಗ್ರಫಿಕಲ್ ಸ್ಪ್ರೆಡ್ಡಿಂಗ್. ಎಸ್, ಸೊ ಇಲ್ಲಿ ಬುರುಂಡಿ ಆಗಿರ್ಬೋದು, ಕೀನ್ಯಾ ಆಗಿರ್ಬೋದು, ರುವಾಂಡ ಆಗಿರ್ಬೋದು, ಉಗಾಂಡಾ, ಸೊ ಈ ಒಂದು ಪ್ರದೇಶಗಳಲ್ಲೂ ಕೂಡ ಏನಂತಂದ್ರೆ ಈ ಕ್ಲಾಡ್ 1B ಎನ್ನುವಂತಹ ವೇರಿಯಂಟ್ ಏನಾಗ್ತಾ ಇದೆ, ಇಲ್ಲಿ ಕಾಣಿಸಿಕೊಳ್ತಾ ಇದೆ. ಸೊ ಹೀಗಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ WHO ಅವರು ಅದನ್ನ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ಟಾಪಿಕ್, ಸೆಂಟರ್ ಅನ್ವೀಲ್ಸ್ ನ್ಯೂ ಸಿಸ್ಟಮ್ ಟು ಸ್ಟಡಿ ವೆದರ್ ಕ್ರಾಪ್ ಪ್ಯಾಟರ್. ಓಕೆ, ಸೊ ಇಲ್ಲಿ ಯಾವುದು ಆ ನ್ಯೂ ಸಿಸ್ಟಮ್ ಅಂತಂದ್ರೆ ಇಲ್ಲಿ ಸೊ ಇತ್ತೀಚೆಗೆ ದ ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಲಾಂಚ್ ಅ ಡಿಜಿಟಲ್ ಜಿಯೋಸ್ಪೇಷಿಯಲ್ ಪ್ಲಾಟ್ಫಾರ್ಮ್ ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿ. ಸೊ ಹಿಯರ್ ಕೃಷಿ ಡಿಸಿಷನ್ ಸಿಸ್ಟಮ್ ಸಪೋರ್ಟ್ ಏನು DSS ಅಂತ ಹೇಳಿ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಕೃಷಿಯಲ್ಲಿ ನಮಗೆ ಮಣ್ಣಿನ ಒಂದು ತೇವಾಂಶದ ಕುರಿತು ಅಥವಾ ಬೆಳೆಯ ಒಂದು ಪ್ಯಾಟರ್ನ್ ಕುರಿತು ನಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಇದು ಮಾಹಿತಿಯನ್ನ ನೀಡುತ್ತೆ. ಸೊ ಈ ಹಿಂದೆನೂ ಕೂಡ ನಾವು ಏನ್ ನೋಡಿದೀವಿ ಅಂತಂದ್ರೆ NCHS ಬಗ್ಗೆ ನೋಡಿದೀವಿ. ಓಕೆ, ಸೊ ನ್ಯಾಷನಲ್ ಫೆಸ್ಟ್ ಸರ್ವೈಲೆನ್ಸ್ ಸಿಸ್ಟಮ್. ಓಕೆ, ಸೊ ಇದು ಕೂಡ ಏನ್ ಮಾಡ್ತಾ ಇತ್ತು, ಸೊ ಇಲ್ಲಿ ನೀವು ಆ್ಯಪ್ ಮೂಲಕ ಏನ್ ಮಾಡ್ತಾ ಇದ್ರಿ, ಇಲ್ಲಿ ಆ ಕೀಟಗಳ ಕುರಿತು ಅದನ್ನ ಫೋಟೋವನ್ನ ಅಪ್ಲೋಡ್ ಮಾಡ್ತಾ ಇದ್ರಿ. ಓಕೆ, ಆ ಫೋಟೋ ಮುಖಾಂತರ ನಿಮಗೆ ಎಕ್ಸ್ಪರ್ಟ್ಗಳು ಕೂಡ ಏನ್ ಮಾಡ್ತಾರೆ ಇಲ್ಲಿ ಅದಕ್ಕೆ ಸೊಲ್ಯೂಷನ್ ನೀಡ್ತಾರೆ ಅಂತ ಹೇಳಿ. ಓಕೆ, ಸೊ ಅದೇ ರೀತಿ ಕೂಡ ಇಲ್ಲಿ ಏನಂತಂದ್ರೆ ಇಲ್ಲಿ DSS. ಓಕೆ, ಸೊ ಈ ಒಂದು ಸಿಸ್ಟಮ್ ಅಡಿಯಲ್ಲಿ ನಿಮ್ಗೆ ಸೊ ಕ್ರಾಪ್ ಪ್ಯಾಟರ್ನ್ ಆಗಿರ್ಬೋದು ಅಥವಾ ಆ ಮಣ್ಣಿನ ಒಂದು ಕುರಿತು ಆ ನಿಮ್ಗೆ ಮಾಹಿತಿಯನ್ನ ನೀಡಲಾಗತ್ತೆ. ಸೊ ಇವಾಗ ಪ್ರಿಲಿಮ್ ರಿಲೇಟೆಡ್ ಆಗಿರುವಂತ ಒಂದಿಷ್ಟು ಕ್ವಶನ್ಸ್ ಗಳನ್ನ ನೋಡೋಣ. ವಿತ್ ರೆಫರೆನ್ಸ್ ಟು ಮಂಕಿ ಪಾಕ್ಸ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸೊ ಈ ಮೇಲಿನ ಸ್ಟೇಟ್ಮೆಂಟ್ ಗಳಲ್ಲಿ ನಮ್ಗೆ ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಈಸ್ ಆರ್ ಅವರ್ ಕರೆಕ್ಟ್. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳಿ, ಇಟ್ ಅಕರ್ಸ್ ಪ್ರೈಮರ್ಲಿ ಇನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಏರಿಯಾಸ್ ಆಫ್ ಸೆಂಟ್ರಲ್ ಅಂಡ್ ವೆಸ್ಟ್ ಆಫ್ರಿಕಾ ಅಂತ ಇದೆ. ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್, ಮಂಕೀಸ್ ಆರ್ ದ ನ್ಯಾಚುರಲ್ ಹೋಸ್ಟ್ ಆಫ್ ದ ವೈರಸ್ ಅಂತ ಇದೆ. ಸೊ ಇಲ್ಲಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಸರಿ ಉತ್ತರ ಆಗತ್ತೆ ಅಂತ ಹೇಳಿ ಕಮೆಂಟ್ ನಲ್ಲಿ ತಿಳಿಸಿ, ಇದರ ಉತ್ತರಗಳನ್ನ ನಾವು ನಾಳೆ ಕ್ಲಾಸ್ ನಲ್ಲಿ ಚರ್ಚನೆಯನ್ನ ಮಾಡೋಣ. ಓಕೆ, ಸೊ ಈ ರೀತಿಯ ಒಂದು ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಸೊ ಇದಕ್ಕೆ ಲೈಕ್ ಅಥವಾ ನಿಮ್ಮ ಕಮೆಂಟ್ಗಳನ್ನ
ತಿಳಿಸುವ ಮೂಲಕ ನಮಗೆ ಸಪೋರ್ಟನ್ನು ಮಾಡಬೇಕಾಗತ್ತೆ. ಎಸ್, ಸೊ ನಾಳೆ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.